ഹലോ മിനിസ്റ്റർ. ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಂದು ಕಾಲ್ ರೆಡಿ ಇದೆ ಸರ್. ತುಮಕೂರಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಸಚಿವರಿಗೆ? ನಾಗರಾಜ್ ತುಮಕೂರಿಂದ. ಓಕೆ ನಾಗರಾಜ್ ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಾವೀಗ 10 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಎಲ್ಲಿ? ಸರ್ ತುಮಕೂರು ಡಿಸ್ಟ್ರಿಕ್ಟ್ ವರ್ಕ್ ಮಾಡ್ತಾ ಇದೀವಿ ಸರ್. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಸ್ಟಾಫ್ ನರ್ಸ್ ಸರ್ ನಾನು. ಸ್ಟಾಫ್ ನರ್ಸ್, ಓಕೆ. ಸರ್ ನೀವು 889 ಜನ ಅಂತ ಹೇಳ್ತಾ ಇದ್ದೀರಾ, ಕಾಯಂ ಮಾಡ್ತಾ ಇದೀವಿ 889 ಜನ ಅಂತ ಹೇಳ್ತಾ ಇದ್ದೀರಾ. ಟೋಟಲ್ 4,000 ಜನ ವರ್ಕ್ ಮಾಡ್ತಾ ಇದೀವಿ ಸರ್ ನಾವು. ಆಯ್ತು ಸರ್. ಹಿಂದಿನ ಸರ್ಕಾರದಲ್ಲಿ ಸರಿಯಾಗಿ ಮೂರ್ ಸತಿ ಒಂದು ವಾರದಲ್ಲಿ 3 ಸತಿ ಸಚಿವ ಸಂಪುಟ ಮಾಡ್ಬಿಟ್ಟು ಲಾಸ್ಟ್ ಟೈಮ್ ಸರ್ಕಾರ ಇನ್ನೇನು ಲಾಸ್ಟ್ ಹೋಗೋ ಟೈಮಲ್ಲಿ ಕ್ಯಾಬಿನೆಟ್ ಗಿಟ್ಬಿಟ್ಟು ತರಾತುರಿಯಾಗಿ ಲೀಸ್ಟ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಕ್ ಹೋಗಿ ಸರ್ಕಾರ ಚೇಂಜ್ ಆಯ್ತು ಅಂತ ನಿಲ್ಸಿದ್ರು ಸರ್ ಅದನ್ನ. ಹೇಳಿ ಹೇಳಿ ಸರ್. ಈಗ ಮತ್ತೆ ನೀವು ಅದೇ ಫೈಲ್ ಹಿಡ್ಕೊಂಡು ಅದನ್ನೇ ಅಷ್ಟೇ ಕಾಯಂ ಅಂತ ಹೇಳ್ತಿದ್ರಿ. ಯಾವ ಫೈಲ್ ಅಪ್ಪ, ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಮಾರಾಯ? ಹೇಳಿ. ನಮ್ಮಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿ ಡಿ ಗ್ರೂಪ್ದು ಸಿ ಗ್ರೂಪ್ದು ಎಲ್ಲ ಏನಿದೆ, ಇದು 2,000 ಹುದ್ದೆಗಳಿಗೆ ನಾವು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿದ್ದೀವಿ. ಸಚಿವ ಸಂಪುಟದ ಅನುಮೋದನೆಯನ್ನ ಪಡ್ಕೊಂಡು 15 ದಿವಸದೊಳಗಾಗಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡ್ತಾ ಇದ್ದೇವೆ. ಏನಪ್ಪ ಈಗ ನಾವು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದೀವಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೀವು ಅರ್ಜಿ ಹಾಕೋಬೇಕು ಸರ್. ಅರ್ಜಿ ಹಾಕಿದ್ರೆ ನಮಗೆ ಈಗ ಆಲ್ರೆಡಿ ನಾವು ಓದ್ ಮುಗಿಸಿ ಮುಗಿಸ್ಬಿಟ್ಟೆ. ಕೇಳಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿರೋದು ಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರೋರಿಗೆ ಇದರಲ್ಲಿ ರೆಗ್ಯುಲರೈಸ್ ಮಾಡ್ತೀವಿ ಅಂತ. ಇಲ್ಲ, ನಾನು ಆ ಸುಳ್ಳು ಹೇಳ್ತಾ ಇಲ್ಲ ನಿಮಗೆ. ನಾವು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥವ್ರಿಗೆ ರೆಗ್ಯುಲರೈಸ್ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಲೇ ಇಲ್ಲ. ಇದು ಹೊಸದಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮದು ಬೇರೆಯೇ ವಿಷಯ. ಎಸ್. ಸೊ ಇನ್ನೊಬ್ಬರು ಕರೆ ಮಾಡಿದ್ದಾರೆ ಸರ್, ನೇರವಾಗಿ ನಿಮ್ಮ ಹತ್ರನೇ ಮಾತಾಡ್ತೀನಿ ಅಂತ. ಹೇಳಿ ಮಾ. ಹೇಳಿ. ಎಸ್ ಸರ್, ಮಾತಾಡಿ. ಎಸ್ ಸಂಪರ್ಕ ಸಾಧ್ಯವಾಗಿಲ್ಲ ಸರ್. ಕೆಲವೊಂದು ಫೇಸ್ಬುಕ್ನ ಪ್ರಶ್ನೆಗಳು ಬಂದಿದೆ ಸರ್. ಮನೆಗಳೆಲ್ಲ ಗುರುರಾವ್ ಅಂತ, ಶ್ರೀಕಾಂತ್ ಎಂ ಗುರುರಾವ್ ಅನ್ನೋರು ಪ್ರಶ್ನೆ ಬರೆದಿದ್ದಾರೆ. ಮನೆಗಳೆಲ್ಲ ಕ್ಲಿನಿಕ್ಗಳಾಗ್ತಾ ಇವೆ, ರೆಸಿಡೆನ್ಸ್ ಏರಿಯಾಗಳಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅಂತ. ಇದು ಪೂರ್ತಿ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ ಗುರುರಾವ್. ಜನರಿಗೆ ದುಡ್ಡಿನ ದಾಹ ಜಾಸ್ತಿ ಆದಂಗೆ ಇವೆಲ್ಲ ಮಾಡ್ತಾ ಹೋಗ್ತಾರಪ್ಪ, ಏನು ಮಾಡೋದು. ಬಟ್ ಡೆಫಿನೆಟ್ಲಿ ಬೇರೆ ನನ್ನ ಸಹೋದ್ಯೋಗಿಗಳ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಒಂದು ಕ್ಲಿನಿಕ್ ಅಂದರೆ ಅದಕ್ಕೆ ಏನು ಆ್ಯಂಬಿಯನ್ಸ್ ಇರಬೇಕು, ಅಟ್ಮಾಸ್ಫಿಯರ್ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ವಿಲ್ ಟ್ರೈ ಟು ರೆಗ್ಯುಲೇಟ್ ದಟ್. ಇಟ್ಸ್ ಎ ಗುಡ್ ಇಶ್ಯೂ. ಅಮ್ಮ ನೋಟ್ ಮಾಡ್ಕೊಳ್ಳಿ. ಮಶ್ರೂಮ್ಸ್ ಥರ ಎಲ್ಲಂದರೆ ಅಲ್ಲಿ ಪಾರ್ಕಿಂಗ್ ನೋಡೋದಿಲ್ಲ, ಇನ್ನೊಂದು ನೋಡೋದಿಲ್ಲ, ರೆಸಿಡೆನ್ಷಿಯಲ್ ಹೆಸರು ಮಾಡಿ. ಐ ಥಿಂಕ್ ವಿ ಶುಡ್ ರೆಗ್ಯುಲೇಟ್ ಇಟ್. ಹೇಗೂ ನಮ್ಮ KPM ಇದು ಮಾಡ್ತಾ ಇದ್ದಲ್ಲ, ಅದರಲ್ಲಿ ವಿ ಕ್ಯಾನ್ ಬ್ರಿಂಗ್ ಇನ್ ದಿಸ್ ಆಲ್ಸೋ. ನೋಡಿ, ಈ ಥರದ ವೇದಿಕೆಗೆ ಬರೆದ ನಮಗೆ ಜ್ಞಾನೋದಯ ಆಗುತ್ತೆ. ಗುರುರಾವ್ ಅವ್ರು, ನಿಮಗೆ ಧನ್ಯವಾದಗಳು. ಐ ವಿಲ್ ಅಟೆಂಡ್ ಟು ಇಟ್. ಎಸ್ ಸರ್. ಮತ್ತೆ ಮತ್ತೊಬ್ಬರು ವೀರೇಶ್ ಕಾಶಂಪುರ್ ಅಂತ ಬರೆದಿದ್ದಾರೆ. 108 ಆಂಬ್ಯುಲೆನ್ಸ್ ಉದ್ಯೋಗಿಗಳ ಖಾಯಂ ಮಾಡೋದು ಯಾವಾಗ ಅಂತ. ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ. ಅವ್ರ ಆ ರೀತಿ ಪ್ರಶ್ನೆ ಕೇಳಬಾರ್ದು. ಇಟ್ಸ್ ಆನ್ ಕಾಂಟ್ರಾಕ್ಟ್ ಬೇಸಿಸ್, ದೇ ವಿಲ್ ವರ್ಕ್ ಆನ್ ಕಾಂಟ್ರಾಕ್ಟ್. ಓಕೆ. ಮತ್ತೊಂದು ಗದಗ ಜಿಲ್ಲಾಸ್ಪತ್ರೆ ಕುರಿತಾಗಿ ಲೋಕೇಶ್ ಇಳಗಾರ್ ಅಂತ ಒಬ್ರು ಬರೆದಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ ಅಲ್ಲಿ ರೋಗಿಗಳಿಗೆ, ಬಾಣಂತಿಯರಿಗೆ ಸರಿಯಾದ ವ್ಯವಸ್ಥೆ. ಏನಪ್ಪ ನೀವು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಊರಿನವರಾಗಿ ಹೀಗೆ ಹೇಳ್ಬಿಟ್ರೆ ಹಾಗೆ ಮಾತಾಡ್ತೀನಿ. HK ಅವ್ರ ಹತ್ರ ಮಾತಾಡಿ, ಹನುಮಂತಗೌಡರಿಗೆ ಮಾತಾಡಿ, ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಸರ್, ಇನ್ನೊಂದು ಪ್ರಶ್ನೆ ವಾಟ್ಸಪ್ನಲ್ಲಿ ಬಂದಿರುವಂತಹದ್ದು. ಹೊಸದಾಗಿ ನೇಮಕಾತಿ ಈಗಾಗಲೇ ನೀವು ಮಾತನಾಡ್ತಾ ಇದ್ರಿ, ಅಭ್ಯರ್ಥಿಗಳನ್ನು ತುಂಬಿಕೊಳ್ಳೋ ಬದಲು 10-12 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಖಾಯಂ, ಅವರನ್ನು ಖಾಯಂ ಮಾಡೋದಕ್ಕೆ ಸಾಧ್ಯ? ಸಂವಿಧಾನಬದ್ಧವಾಗಿ ಮಾಡೋಕ್ಕೆ ಆಗೋದಿಲ್ಲ. ನಾವು ಮೀಸಲಾತಿಯನ್ನು ಕಾಪಾಡಬೇಕಾಗತ್ತೆ, ಅವ್ರಿಗೆ ಕೊಡಬೇಕಾಗತ್ತೆ. ಯಾರು ನಮ್ಮಲ್ಲಿ ಈಗಾಗಲೇ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಕೆಲವರೆಲ್ಲ ಮದುವೆಗಳು ಮಾಡ್ಕೊಂಡಿರ್ತಾರೆ, ಇಷ್ಟು ವರ್ಷ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ಅವರನ್ನೆಲ್ಲ ಹೇಗೆ ಕ್ರಮೇಣ ನಾವು ಸ್ಥಿರಪಡಿಸ್ಕೋಬೇಕು ಅನ್ನೋದು ಬೇರೆಯೇ ಆಲೋಚನೆ ಆಗುತ್ತೆ. ಇದರ ಜೊತೆಗೆ ಅದನ್ನು ಹಾಕ್ತಕ್ಕಂಥದ್ದು ಸರಿಯಲ್ಲ. ವಿ ವಿಲ್ ಡೆಫಿನೆಟ್ಲಿ ನಾವು ಅದನ್ನು ಯೋಚನೆ ಮಾಡ್ತೀವಿ. ಈಗ ಹಂತ ಹಂತವಾಗಿ ಡಾಕ್ಟರ್ಸ್ ಬಂದಿದ್ದವ್ರನ್ನ, ಬೇರೆ ಬೇರೆಯವ್ರನ್ನೆಲ್ಲ ರೆಗ್ಯುಲರೈಸ್ ಮಾಡ್ತಾ ಇದ್ದೇವೆ. ಇವರು ಕೂಡ ಬೇರೆ ಬೇರೆ ಕ್ಯಾಡ್ರಸಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರು NHM ಅಲ್ಲಿದ್ದಾರಾ, ಡೈರೆಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಂಡು ಮಾಡ್ತೀವಿ. NHM ಅಲ್ಲಿ ಅದು ಮಾಡೋದಕ್ಕೆ
ನಾವು ಅವ್ರ ಅನುಮತಿ ತಗೋಬೇಕು, ಇಲ್ಲದ್ರೆ ಪೂರ್ತಿ ಹೊರೆ ನಮ್ಮ ಮೇಲೆ ಬಿಡುತ್ತೆ, ಖಜಾನೆ ಕಷ್ಟ ಆಗುತ್ತೆ. ಬಟ್ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಕಾಯಮಾತಿಯಲ್ಲಿ ಸಮಸ್ಯೆ ಆಗುತ್ತಾ ಸರ್? ಅಂದ್ರೆ ಹೌದು, ಪ್ರೈವೇಟ್ ಏಜೆನ್ಸೀಸ್ ಕಾಂಟ್ರಾಕ್ಟ್ ತಗೊಂಡು ಮಾಡ್ತಾ ಇರೋದು, ಅವ್ರ ಕಾಂಟ್ರಾಕ್ಟ್ ಮೇಲೆ ತಗೊಂಡವ್ರಿಗೆ ನಾವೇ ನೌಕರಿ ಕೊಡಕ್ ಬರುತ್ತೆ, ಕಷ್ಟ ಆಗುತ್ತೆ. ಅಂದರೆ ಈ ತಾಲೂಕುಗಳಲ್ಲಿ ಕೆಲವೊಂದು ಕಡೆ ಮೂರು ತಾಲೂಕಿಗೆ ಸೇರಿದ್ರೆ ಒಂದು ಆಂಬ್ಯುಲೆನ್ಸ್ ಇರುತ್ತೆ, ಅಂಥವ್ರನ್ನ ಗಮನ ಹರಿಸಿ ಕಾಯಮಾತಿ ಯಾರೆಲ್ಲ ಸರ್ಕಾರದಿಂದ ನೇರವಾಗಿ ಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರದ್ದು ಪರಿಗಣನೆ ಮಾಡೋದಕ್ಕೆ ನಾವು ಆಲೋಚನೆಗಳನ್ನು ಮಾಡಬಹುದು. ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಗುತ್ತಿಗೆದಾರನ ಆಧಾರದ ಮೇಲೆ ಬಂದಿರತಕ್ಕಂಥವ್ರಿಗೆ ನಾವು ಕೊಡಕ್ಕೆ ಕಷ್ಟ ಆಗುತ್ತೆ ಸರ್. ಅಂತಹ ಒಂದು ಪ್ರಯತ್ನ ಆಗಬಾರ್ದು ಸರ್, ಅಂದ್ರೆ ನೀವೇ ಆಯ್ಕೆ ಮಾಡ್ಕೊಳ್ಳುವಂಥದ್ದು? ಬಹಳ ಹೊರೆ, ನಾವೀಗ ಹೊರಗುತ್ತಿಗೆ ಕೊಟ್ಟಿರೋದೇ ಸರ್ಕಾರಕ್ಕೆ ಸಂಬಳದ್ದು ಇನ್ನೊಂದು ಮತ್ತೊಂದು ಬಹಳ ಖರ್ಚು ಬರುತ್ತೆ, ಆದರೆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ, ಸಿಕ್ಕಾಪಟ್ಟೆ ಹಣ ಬೇಕಾಗಿದೆ. ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ತಲೆಗಿಂತ ಬಾಲನೇ ಭಾಳ ಹೆವಿಯಾಗಿದೆ. ನಾವು ವೇತನಗಳು ಸಂಬಳಗಳು ಕೊಡ್ತಾ ಇರ್ತಕ್ಕಂಥದ್ದು ಬಹಳನೇ ಮಿತಿ ಮೀರಿ ಹೋಗಿದೆ. ಅಟ್ಲೀಸ್ಟ್ ಈ ಗುತ್ತಿಗೆ ಸರ್ಕಾರದಿಂದ ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡವರ ಕಾಯಮಾತಿ ಆದರೂ ಆಗುತ್ತೆ ಅಂತ ಒಂದು ಪ್ರಯತ್ನ ಯೋಚನೆ ಮಾಡಬಹುದೇನೋ. ಯಾಕಂದ್ರೆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನನಗೆ ಗೊತ್ತಿದೆ. ಈಗ ಈ ವರ್ಷ ವಿಶೇಷವಾಗಿ ರಾಜ್ಯದ 80% ಭಾಗ ಬರಗಾಲದ ಛಾಯೆಯಲ್ಲಿದೆ. ನೋಟಿನ ನಾವು ಅಮಾನ್ಯದಿಂದ ಕಡೆ ತ್ರೈಮಾಸಿಕದಲ್ಲಿ 4,000 ಕೋಟಿ ರೂಪಾಯಿ ನಮಗೆ ಸ್ಟ್ಯಾಂಪ್ಸು ರಿಜಿಸ್ಟ್ರೇಷನ್ಸು ಬರಬೇಕಾಗಿದ್ದು ಬರಲಿಲ್ಲ. ಯಾರು ಜನ ನಮ್ಮಿಂದ ಅಪೇಕ್ಷೆ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ ಅವು ಕಡಿಮೆ ಮಾಡೋ ಹಂಗಿಲ್ಲ. ನಾವೇನು ಸ್ವಂತ ಪ್ರಿಂಟ್ ಮಾಡೋಕ್ಕಾಗುತ್ತಾ? ಭಾಳ ಕಷ್ಟದ ಕೆಲಸ ಇದೆಯಮ್ಮ. ಈ ಕಾಯಮಾತಿ ಕುರಿತು ನಿಮ್ಮ ನೇತೃತ್ವದಲ್ಲಿ ಒಂದಾದ್ರೆ ಯೋಚನೆ ಮಾಡಬಹುದೇನು? ಖುಷಿಗೆ ಹೇಳೋದು ಬೇರೆ ಆಗುತ್ತೆ, ಜವಾಬ್ದಾರಿ ಬೇರೆ ಆಗುತ್ತೆ. ನಾವು ಒಂದು ಟೀಮಾಗಿ ಕೆಲಸ ಮಾಡ್ತೀವಿ, ನಮ್ಮ ಟೀಮ್ ಲೀಡರ್ ಆಗಿ ಚೀಫ್ ಮಿನಿಸ್ಟರ್ ಇರ್ತಾರೆ. ಆರ್ಥಿಕವಾಗಿ ಅವ್ರ ಮುಂದೆ ಇರೋ ಎಲ್ಲ ಸಮಸ್ಯೆಗಳು ನಮ್ಮದೂ ಆಗ್ತವೆ. ಅವರು ನಮ್ಮಷ್ಟೇ ಸಹಾನುಭೂತಿಗಳಾಗಿದ್ದಾರೆ, ನಮಗಿಂತಲೂ ಹೆಚ್ಚು ಸಹಾನುಭೂತಿ ಹೊಂದಿರ್ತಾರೆ. ಆದರೆ ಐ ಥಿಂಕ್ ಎಕನಾಮಿಕ್ ಕ್ರೈಸಿಸ್ ಇದೆ, ನೀವು ಹೇಳಿದ ವಿಷಯದ ಬಗ್ಗೆ ನಮಗೆ ಸಹಾನುಭೂತಿ ಇದೆ, ಸಮಯ ಪಕ್ವ ಅಲ್ವೇನೋ ಅಂತ ಅನಿಸುತ್ತೆ. ಬಟ್ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡಿ ಸರ್. ಯೂನಿವರ್ಸಲ್ ಹೆಲ್ತ್ ಕಾರ್ಡ್ನ ಕುರಿತಾಗಿ ಆಗಷ್ಟೇ ಮಾಹಿತಿನ ನೀಡ್ತಾ ಇದ್ರಿ, ಏನಿದು ಪರಿಕಲ್ಪನೆ ಸರ್? ಈಗ ನಮಗೇನಾಗಿದೆ, ರಾಜ್ಯದಲ್ಲಿ ನಮ್ಮಲ್ಲಿ 7 ಯೋಜನೆಗಳಿದ್ದಾವೆ. ವಾಜಪೇಯಿ ಜನಶ್ರೀ, ರಾಜೀವ್ ಆರೋಗ್ಯ ಭಾಗ್ಯ, ಆಮೇಲೆ ಕೇಂದ್ರ ಸರ್ಕಾರದ ಸಹಾಯದಿಂದ ಮಾಡ್ತಕ್ಕಂಥ ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ, ಆಮೇಲೆ ರಾಷ್ಟ್ರೀಯ ಸ್ವಾಸ್ಥ್ಯ ಬಾಲ ಎಂಥದ್ದ ಪದ RSBKY ಸ್ವಾಸ್ಥ್ಯ ಕಾರ್ಯಕ್ರಮ, ಮುಖ್ಯಮಂತ್ರಿ ಹರೀಶ್ ಸಾಂತ್ವನ ಯೋಜನೆ, ಆಮೇಲೆ ಇಂದಿರಾ ಸುರಕ್ಷಾ, ರೈತರ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರಿಗೆ ಅವ್ರ ಕುಟುಂಬಗಳಿಗೆ ಮಾಡ್ತಕ್ಕಂಥದ್ದು RSBK. ಈ 7 ಯೋಜನೆಗಳಿಗೆ ಸೇರಿ ಯಶಸ್ವಿನಿ ಬಿಟ್ಟುಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ 400 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಓಕೆ, ಯಶಸ್ವಿನಿಗೆ ಒಂದು 200 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೆ, 600 ಕೋಟಿ ಆಯಿತು. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 200 ಕೋಟಿ ಕೊಡ್ತಾ ಇದ್ದೆ, 800 ಕೋಟಿ. ನಾವು ಪಬ್ಲಿಕ್ ಸರ್ವೆಂಟ್ಸ್ ಯಾರಿದ್ದೀವಿ, MLAಗಳು, ಮಂತ್ರಿಗಳು, XMLAಸು, XMinisters, ನಮಗೆ ನಾವು ನಮ್ಮ ಕುಟುಂಬದವರು ಪಡ್ಕೊಳ್ತಕ್ಕಂಥ ಚಿಕಿತ್ಸೆ ಮರುಪಾವತಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ 50 ಕೋಟಿ ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ. 850 ಕೋಟಿ ರೂಪಾಯಿ ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ ರಿಯಂಬರ್ಸಲ್ಗೆ. ಅವರಿಗೆ ಸರ್ಕಾರಿ ನೌಕರಿಯಲ್ಲಿರೋರಿಗೆ ಮೆಡಿಕಲ್ ರಿಯಂಬರ್ಸ್ಮೆಂಟಿಗೆ ಪ್ರಾವಿಷನ್ ಒಂದು ಮಾಡ್ತೀವಿ. ಆಮೇಲೆ ಎಂಥದ್ದು ಸಂಜೀವಿನಿ, ಜ್ಯೋತಿ ಸಂಜೀವಿನಿ ಬೇರೆ. ಪಾಪ ಆವಾಗಲೇ ಒಬ್ಬರು ಏಡೆಡ್ ಇನ್ಸ್ಟಿಟ್ಯೂಷನ್ ಅವ್ರು ಕೇಳಿದ್ರು, ನೋಡಿ ಒಂದೇ ಡಿಪಾರ್ಟ್ಮೆಂಟಲ್ಲಿ 7, 8, 9 ಯೋಜನೆ ಇಟ್ಕೊಂಡು 1,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಈ ರಾಜ್ಯದಲ್ಲಿ APL ಮತ್ತು BPL ಕಾರ್ಡ್ ಅಂತ ಹೇಳಿ ಅವ್ರ ಮಧ್ಯೆ ಒಂದು ಗೋಡೆ ಹಾಕ್ತೀವಿ. ಸೊ ಇದೆಲ್ಲ ಅಂಡರ್ ಬರುತ್ತಾ ಸರ್ ಇವಾಗ ಹೆಲ್ತ್? ಹೌದು. ಓಕೆ, ಈಗ BPL ಕಾರ್ಡ್ನವ್ರಿಗೆ ಒಂದು ಪ್ರತಿಷ್ಠಿತ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಾವು ಎಂಪ್ಯಾನಲ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಕನ್ಸೆಷನಲ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ. ನೀವು ಶ್ರೀಮಂತರು, ನಿಮ್ಮ ಲ್ಯಾಂಬೋರ್ಗಿನಿ ಕಾರ್ ತಗೊಳ್ತೀರಿ, ನೀವು ಯಾರಿಗೋ ದುಡ್ಡು ಕೊಡ್ತೀರಿ, ಒಂದು BPL ಕಾರ್ಡ್ ಮಾಡ್ಕೊಳ್ತೀರಿ. BPL ಅಂದರೆ ಏನು? ಬಿಲೋ ಪಾವರ್ಟಿ ಲೈನ್. ಬಿಲೋ ಪಾವರ್ಟಿ ಲೈನ್ ಅಂತ
ಲ್ಯಾಂಬೋರ್ಗಿನಿ ಕಾರ್ ಇದ್ದವನು ಬಿಲೋ ಪಾವರ್ಟಿ ಲೈನ್. ಎಂಥ ದರಿದ್ರರಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ನಾಚಿಕ್ಗೆಟ್ಟವರು ದರಿದ್ರರು. ದರಿದ್ರರಂತ ಇವ್ರಿಗೆ ಬಡವರು ದರಿದ್ರರಲ್ಲ, ಎಲ್ಲ ಇದ್ದು ಈ ರೀತಿ ವರ್ತಿಸ್ತಾರಲ್ಲ ಇವರು ದರಿದ್ರರು. ಇಂಥ ದರಿದ್ರರು ಬಿ ಪಿ ಎಲ್ ಕಾರ್ಡ್ ಕೋಟ್ ಜೋಬಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇವರಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಬರೋದಕ್ಕೆ ಇವ್ರ ಗೌರವ ಕಡಿಮೆ, ಆದರೆ ಬಡವ ಅಂತ ಹೇಳಿಕೊಂಡು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಫೆಸಿಲಿಟಿ ತಗೊಳಕ್ಕೆ ಅವ್ರಿಗೆ ನಾಚಿಕೆ. ಅದೆಲ್ಲದಕ್ಕೂ ಕಡಿವಾಣ ಬೀಳುತ್ತೆ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ನಲ್ಲಿ. ಎಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಎಸ್ ಸರ್, ಈ 1,000 ಕೋಟಿ ರೂಪಾಯಿನಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತಕ್ಕಂಥ ಗೋಡೆಯನ್ನು ಮುರಿದುಬಿಟ್ಟು ಇವರಿಬ್ಬರನ್ನೂ ಸೇರಿಸಿದ್ರೆ 1.5 ಕೋಟಿ ಫ್ಯಾಮಿಲೀಸ್ ಆಗ್ತಾರೆ, ಕುಟುಂಬಗಳಾಗ್ತಾರೆ. ಎಸ್ ಎಸ್ ಸರ್, ಆ 1.5 ಕೋಟಿ ಕುಟುಂಬಗಳಿಗೆ ಯಾವುದೇ ಮಿತಿ ಇಲ್ಲದೆ ಮೊದಲನೇ ಪ್ರಾಶಸ್ತ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಪಡ್ಕೊಳ್ಬೇಕು. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇಲ್ಲದೆ ಹೋದರೆ ಅವ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು, ನಾವು ಅವ್ರಿಗೆ ಅನುಮತಿ ಕೊಡ್ತೀವಿ. ಅಪ್ಪರ್ ಲಿಮಿಟ್ ಇಲ್ಲ, 2 ಲಕ್ಷ ಎಷ್ಟಾದರೂ ನಾವೇ ಭರಿಸ್ತೇವೆ. ಎಸ್, ವಂಡರ್ಫುಲ್ ಸರ್, ದಿಸ್ ಇಸ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಹಲೋ, ವಂಡರ್ಫುಲ್ ಸರ್. ಆ ಹೆಲ್ತ್ ಕಾರ್ಡ್ ಆದಷ್ಟು ಬೇಗ ಜಾರಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸಮಸ್ಯೆಗಳನ್ನು ನೇರವಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅವಕಾಶ ಸಿಗಲ್ಲ, ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಭಾಳ ಹೇಳೋದಿತ್ತು ನನಗೆ, ಟೈಮ್ ಸಾಕಾಗಲಿಲ್ಲ. ಇನ್ನೊಂದು ಸಲ ಕರೀರಿ. ಆದರೆ ಖಂಡಿತ ಸರ್, ನೀವು ನನಗೆ ಪತ್ರಿಕೋದ್ಯಮದ ಬಗ್ಗೆ, ವಿಶೇಷವಾಗಿ ವಿದ್ಯುನ್ಮಾಧ್ಯಮಗಳ ಬಗ್ಗೆ ಬಹಳ ರಿಸರ್ವೇಷನ್ಸ್ ಇರ್ತಕ್ಕಂಥ ಮನುಷ್ಯ, ಭಾಳ ನೇರವಾಗಿ ಮಾತಾಡಿದ್ದೀನಿ ಕೆಲವು ಸಲ, ನನ್ನ ಅಪಾರ್ಥನೂ ಮಾಡ್ಕೊಂಡಿದ್ದಾರೆ. ಈ ಥರದ ನೀವು ಕಾರ್ಯಕ್ರಮಗಳು ಮಾಡಿದರೆ, ಜನರಿಗೆ ನಮ್ಮನ್ನು ಪರಿಚಯ ಮಾಡಿಸಿದರೆ, ಜನರ ಮುಂದೆ ನಮ್ಮನ್ನು ನಿಲ್ಲಿಸಿದರೆ ನಮಗೂ ಬುದ್ಧಿ ಬರುತ್ತೆ, ಜ್ಞಾನೋದಯ ಆಗುತ್ತೆ, ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ, ನಮ್ಮ ಮನಸ್ಸನ್ನು ಅವ್ರ ಜೊತೆಗೆ ಹಂಚ್ಕೊಳ್ಳೋಕೆ ಅವಕಾಶ ಆಗುತ್ತೆ. ನಿಮಗೆ, ನಿಮ್ಮ ವಾಹಿನಿಗೆ, ನಿಮ್ಮ ಎಲ್ಲ ಸಿಬ್ಬಂದಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಅಧಿಕಾರಿಗಳು ಭಾನುವಾರ ಆದರೂ ಇವತ್ತು ಬಂದು ನನ್ನ ಜೊತೆ ಕೂತು ನನಗೆ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅವ್ರ ಪರವಾಗೂ ನಿಮಗೆ ಧನ್ಯವಾದ ಹೇಳ್ತೀನಿ, ಮತ್ತು ಅವ್ರಿಗೂ ನನ್ನ ಧನ್ಯವಾದಗಳನ್ನು ಅವ್ರ ಕುಟುಂಬಗಳಿಗೂ ಹೇಳ್ತೀನಿ. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದ ರಮೇಶ್ ಸರ್ ಮತ್ತೊಮ್ಮೆ. ಸೊ ವೀಕ್ಷಕರೇ, ಇದು ಇವತ್ತಿನ ಹಲೋ ಮಿನಿಸ್ಟರ್. ಮುಂದಿನ ವಾರ ಮತ್ತೊಬ್ಬ ಸಚಿವರೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ, ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಮಾತನಾಡಬಹುದು. ಇವಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಹಲೋ ಮಿನಿಸ್ಟರ್.